ಸುವರ್ಣ ಮಿಲನ 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 ಹಾಯ್ ತೋ ರೀ ನೀವು ತರಕಾರಿ ತಂದ್ರ ತಗೊಂಬ ಅಂತ ಹೇಳಿದ ಮೇಲೆ ತರಲೇಬೇಕಲ್ವಾ ಆವಾಗ್ಲೇ ಅತ್ತೆ ತಂದಿಟ್ಟಿದ್ದಾರೆ ನಾನು ತರಕಾರಿ ತಗೊಂಡು ಬಂದಿದ್ದೀನ ನಾ ಹೊರಗೆ ಹೋಗೇ ಇಲ್ಲ ಹಾಗಾದ್ರೆ ಅಡಿಗೆ ಮನೆಯಲ್ಲಿ ಯಾರು ತರಕಾರಿ ತಂದಿದ್ದಾರೆ ಯಾರು ತಂದ್ರು ಮೋಸ್ಟ್ಲಿ ಸಂಜಯ್ ಸರ್ ತಗೊಂಡು ಬಂದಿರಬಹುದು ಅನ್ಸುತ್ತೆ ಅವರು ಯಾವುದೋ ವರ್ಕ್ ಟೆನ್ಷನ್ ಅಲ್ಲಿ ಇದ್ದಾರೆ ಅವರು ತಂದಿರೋಕ್ ಸಾಧ್ಯನೇ ಇಲ್ಲ ಹೋಗ್ಲಿ ಬಿಡು ಸುಮ್ಮನೆ ಟೆನ್ಷನ್ ತಗೊಂತೀಯ ಯಾರಾದರೂ ತಂದಿರಲಿ ನಾನು ತುಂಬಾ ಹೊಟ್ಟೆ ಸಿತಿದೆ ಬೇಗ ಊಟ ರೆಡಿ ಮಾಡು ಸರಿ ನೀವಿಬ್ರು ಹೋಗಿ ಫ್ರೆಶ್ ಆಗಿ ಬನ್ನಿ ಹಾಗಾದ್ರೆ ತರಕಾರಿ ಯಾರು ತಗೊಂಡು ಬಂದಿಟ್ಟಿರಬಹುದು ಐಶ್ವರ್ಯ ಏನಾದರೂ ತಗೊಂಡು ಬಂದ್ಲ ಸ್ವಾಭಿಮಾನಕ್ಕೆ ಹೆದರುಕೊಂಡು ಐಶ್ವರ್ಯ ಏನಾದರೂ ತಂದಿಟ್ಟಿದಳ ಇದ್ರು ಇರಬಹುದು ಐಶ್ವರ್ಯ ಏನು ಯೋಚನೆ ಮಾಡ್ತಾ ಇದ್ದೀರಾ ಮಾಡಕ್ಕೆ ಏನು ಕೆಲಸ ಇರಲಿಲ್ಲ ತುಂಬಾ ಬೋರ್ ಆಗ್ತಿತ್ತು ಅಂತ ಸುಮ್ಮನೆ ಕೂತ್ಕೊಂಡಿದ್ದ ಹರ್ಷ ಐಶ್ವರ್ಯ ನಾನು ಒಂದು ಮಾತು ಕೇಳ್ತೀನಿ ನೀವು ಸತ್ಯ ಹೇಳಬೇಕು ಹರ್ಷ ನೀ ನನ್ನ ಗಂಡ ಅನ್ನೋದಕ್ಕಿಂತ ಹೆಚ್ಚಾಗಿ ನೀ ನನ್ನ ಒಳ್ಳೆ ಫ್ರೆಂಡು ನಾನು ನಿನ್ನ ಹತ್ರ ಯಾಕೆ ಸುಳ್ಳು ಹೇಳಿ ಅದೇನಿದೆಯೋ ಕೇಳು ಇವತ್ತು ಬೆಳಿಗ್ಗೆ ತರಕಾರಿ ತಂದಿದ್ದು ನೀವೇನಾ ಈ ತರಕಾರಿ ವಿಷಯ ನಿಂಗೆ ಹೇಗೆ ಗೊತ್ತಾಯ್ತು ಅಂದ್ರೆ ನೀವು ತರಕಾರಿ ತಂದಿದ್ದು ನಿಜ ಅಂತ ಆಯ್ತು ಹೌದು ಹರ್ಷ ಯಾಕೆ ಹೀಗೆ ಮಾಡಿದ್ರೆ ಐಶ್ವರ್ಯ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಅಂದ್ರೂ ಪ್ರಾರ್ಥನಾ ಬಿಡ್ತಿಲ್ಲ ಈ ನನ್ನ ಜೀವನದಲ್ಲೇ ನಾನು ಕೂತ್ಕೊಂಡು ಕಾಲ ಕಳೆದ ಅಭ್ಯಾಸ ಇಲ್ಲ ಈಗ ಇದ್ದಕ್ಕಿದ್ದಂಗೆ ಕೂತ್ಕೊಂಡು ಕಾಲ ಕಳಿ ಅಂದ್ರೆ ಹೇಗೆ ಹೇಳು ಅದಕ್ಕೆ ನಾನೇ ಹೋಗಿ ತಗೊಂಡ್ಬಂದೆ ಐಶ್ವರ್ಯ ನೀವು ನನ್ನ ಫ್ರೆಂಡ್ ಅಂತ ಹೇಳಿದ್ರಿ ಫ್ರೆಂಡ್ ಹತ್ರ ಸುಳ್ಳು ಹೇಳೋದು ತಪ್ಪಲ್ವಾ ಏನು ಹೇಳ್ತಿದ್ಯ ನಿಮ್ಮ ಮನ್ಸು ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ಐಶ್ವರ್ಯ ಅಲ್ಲ ನೀವೇನೋ ತರಕಾರಿ ತಂದ್ರಿ ಅದನ್ನ ಪ್ರಾರ್ಥನೆ ಮಾಡೋ ಮಾತ್ರ ಹೇಳಿ ದುಡ್ಡಿಸ್ಕೋಬೇಕಲ್ವಾ ಯಾಕೆ ಇಸ್ಕೊಳ್ಳಿಲ್ಲ ಹರ್ಷ ಈ ಮನೇಲಿ ಪುಕ್ಸೆಟೆ ಊಟ ಮಾಡ್ಕೊಂಡಿರೋದಕ್ಕೆ ನನ್ನ ಕೈಲಂತೂ ಆಗಲ್ಲ ನಿಮ್ಮ ಮನಸ್ಥಿತಿ ನನಗೂ ಅರ್ಥ ಆಗುತ್ತೆ ಐಶ್ವರ್ಯ ನನ್ನ ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ ಅದೇನೇ ಕಷ್ಟ ಬಂದರೂ ನಾವು ಅದನ್ನ ಧೈರ್ಯವಾಗಿ ಎದುರಿಸೋಣ ಐಶ್ವರ್ಯ ನಮ್ಮನೆ ಪಕ್ಕದಲ್ಲಿ ಶಾಮಣ್ಣವ್ರು ಇದ್ರಲ್ಲ ಅವ್ರ ಕಾರ್ ಲೋನ್ ಕಟ್ಟಲಿಲ್ಲ ಅಂತ ಬ್ಯಾಂಕ್ನವರು ಅವ್ರ ಕಾರ್ನ ಹರಾಜ್ಗೆ ಹಾಕಿದ್ರಂತೆ ಅಲ್ಲೇ ಇದ್ದ ಮ್ಯಾನೇಜರು ಅಪ್ಪನ ಹತ್ರ ನೀವು ದುಡ್ಡು ಕಟ್ಟಲಿಲ್ಲ ಅಂದರೆ ನಿಮ್ಮ ಹೋಟೆಲ್ನೂ ಹರಾಜ್ಗೆ ಹಾಕ್ತೀವಿ ಅಂತ ಹೇಳಿದ್ರಂತೆ